ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗಿದ್ದೀರಿ ಎಲ್ಲಾರು? ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ನಾ ಇವತ್ತ ನಿಮ್ ಜೊತೆ ಏನ್ ಶೇರ್ ಮಾಡ್ಕೊಳಕತ್ತೀನಿ ಅಂತೇಳಿ ಆಲ್ರೆಡಿ ನಿಮ್ಗ ನನ್ನ ಸ್ಟೇಟಸ್ ತಮ್ಮನೆಲ್ ನೋಡಿ ಗೊತ್ತಾಗಿರ್ತದ ಅಂತ ಅನ್ಕೋತೀನಿ. ನೀವು ನೋಡ್ಬೋದು, ನಾ ಆಲ್ರೆಡಿ ಬಹಳ ಖುಷಿ ಒಳಗದೀನಿ. ನನ್ ಮುಖ ನೋಡಿದ್ರೆ ನಿಮ್ಗ ಗೊತ್ತಾಗತ್ತಿರ್ಬೋದು ಏನ್ ಖುಷಿ ಅಂತೇಳಿ. ಎರಡೆರಡು ಖುಷಿ ವಿಚಾರ ಅದಾವ ನೋಡ್ರಿ ಇವತ್ತ. ಯೂಟ್ಯೂಬ್ ಜರ್ನಿ ಒಳಗ ನಾನು ಇವತ್ತ ಒಂದು 50% ಅಷ್ಟು ವಿನ್ ಆದಂಗ. ಏನ್ ಖುಷಿ ವಿಚಾರ ಅಂತ ಶೇರ್ ಮಾಡೋಕ್ಕಿಂತ ಮೊದಲು, ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡ್ರಿ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ, ಮತ್ತೆ ಸ್ಕಿಪ್ ಮಾಡಲಾರ್ದ ವಿಡಿಯೋನ ನೋಡ್ರಿ. ಸೊ ಬರೀ ಇನ್ಯಾಕ್ ತಡ ಮಾಡ್ದು, ಏನೇನು ಖುಷಿ ವಿಚಾರ ಅದಾವ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಫ್ರೆಂಡ್ಸ್, ಇವತ್ತ ಖುಷಿ ವಿಚಾರ ಏನಪ್ಪ ಅಂತಂದ್ರ, ನೀವು ನೋಡ್ಬೋದು ನಾನು ನನ್ನ ಗೂಗಲ್ ಆಡ್ಸೆನ್ಸ್ ಪಿನ್ ಇವತ್ತ ನಾನು ರಿಸೀವ್ ಮಾಡ್ಕೊಂಡಿನಿ. ಇವತ್ತಂದ್ರೆ ಒಂದು 2-3 ವಾರ ಆಯ್ತು ನೋಡ್ರಿ ನಾನು ಈ ಒಂದು ಗೂಗಲ್ ಪಿನ್ನ ರಿಸೀವ್ ಮಾಡ್ಕೊಂಡು. ಯೂಟ್ಯೂಬ್ ಕಡೆಯಿಂದ ನನಗೆ ಪಿನ್ ಕಳ್ಸ್ಯಾರ. ಫೈನಲಿ ನನ್ನ ಚಾನಲ್ ಮೊನಿಟೈಸೇಷನ್ ಆಗಿ ಪಿನ್ನ ನನ್ನ ಕೈಯಾಗ ಸಿಕ್ಕೈತಿ. ಸೊ ಭಾಳ ಖುಷಿ ಆಗತ್ತೈತಿ ನೋಡ್ರಿ, ಇಷ್ಟು ದಿನ ಆದ್ಮೇಲೆ ನನಗೆ ಗೂಗಲ್ ಪಿನ್ ಬಂದೈತಿ. ಮತ್ತು ಸಾಕಷ್ಟು ಜನ ನನಗೆ ಕೇಳ್ತಿದ್ರಿ ಯೂಟ್ಯೂಬ್ ಪೇಮೆಂಟ್ ಬಂತಾ ಬಂತಾ ಅಂಥೇಳಿ. ಸೊ ನೋಡ್ರಿ, ಇನ್ನೂ ತನಕ ನಾನು 1 ರೂಪಾಯಿನೂ ರಿಸೀವ್ ಮಾಡ್ಕೊಂಡಿಲ್ಲ ನಾನು ಯೂಟ್ಯೂಬ್ ಕಡೆಯಿಂದ. ಇವಾಗ ತಾನೇ ನಂದು ಮಾನಿಟೈಸೇಷನ್ ಆನ್ ಆಗಿ ಈಗ ಗೂಗಲ್ ಪಿನ್ ಕಳಿಸ್ಯಾರ. ಇದೇನೈತ್ಲ ಗೂಗಲ್ ಪಿನ್ ಮಾನಿಟೈಸೇಷನ್ ಆಗಿ $10 ಕಂಪ್ಲೀಟ್ ಆದ್ಮೇಲೆ ನಮ್ಗೆ ಪಿನ್ ಕಳಿಸ್ತಾರ ಮನೆಗೆ. ನಾವು ಏನು ಅಡ್ರೆಸ್ ಹಾಕಿರ್ತೀವಲ್ಲ ಆ ಅಡ್ರೆಸ್ಗೆ ಪಿನ್ ಕಳಿಸ್ತಾರೆ ನೋಡ್ರಿ, $10 ಕಂಪ್ಲೀಟ್ ಆದ್ಮೇಲೆ. ಸೊ ಇನ್ನ ತನಕ ಯಾವುದು ಪೇಮೆಂಟ್ ನಾನು ರಿಸೀವ್ ಮಾಡ್ಕೊಂಡಿಲ್ಲ. $100 ಕಂಪ್ಲೀಟ್ ಆದ್ಮೇಲೆ ನಮ್ಮ ಅಕೌಂಟಿಗೆ ಅವರು ಪೇಮೆಂಟ್ ಹಾಕ್ತಾರ. ಸೊ ಇಷ್ಟೊಂದು ಪ್ರೊಸೀಜರ್ ಐತೆ ನೋಡ್ರಿ. ಇದೇನು ರಿಸೀವ್ ಮಾಡ್ಕೋತಿಲ್ಲ, ಇದ್ರೊಳಗೆ ಒಂದು ಪಿನ್ ಕೊಟ್ಟಿರ್ತಾರೆ ಗೂಗಲ್ ಆಡ್ಸೆನ್ಸ್ ಪಿನ್. ಇದನ್ನು ನಾವು ಅದೇನೇನು ಪ್ರೊಸೀಜರ್ ಅದಾವಲ್ಲ ಅದೆಲ್ಲನೂ ಕಂಪ್ಲೀಟ್ ಮಾಡಿ ಪಿನ್ ಹಾಕಿದ್ವಿ ಅಂದರೆ ನಮ್ಗೆ ನಮ್ಮ ಅಕೌಂಟಿಗೆ $100 ಕಂಪ್ಲೀಟ್ ಆದಮೇಲೆ ಪೇಮೆಂಟ್ ನಾವು ರಿಸೀವ್ ಮಾಡ್ಕೋತೀವಿ. ಸೊ ಇಷ್ಟೊಂದು ಪ್ರೊಸೀಜರ್ ಇರ್ತದ್ರಿ. ಇಷ್ಟು ದಿನ ಬೇಕಾಯ್ತು ನೋಡ್ರಿ ನಂದು ಮಾನಿಟೈಸೇಷನ್ ಆನ್ ಆಗಕ್ಕೆ. ಯಾಕಂದ್ರೆ ನಾನು ಕಂಟಿನ್ಯೂಸ್ ಆಗಿ ವಿಡಿಯೋನೇ ಹಾಕ್ತಿದ್ದಿಲ್ಲ. ಹಾಕಿದ್ದೆ ಅಂದರೆ ನೀವು ಯಾವಾಗೂ ನಿಮ್ಮ ಪ್ರೀತಿನ ಅವಾಗಿ ತೋರಿಸ್ತಿದ್ರಿ ನನಗೆ. ನಾನು ಕಂಟಿನ್ಯೂಸ್ ವಿಡಿಯೋನೇ ಹಾಕಿಲ್ಲ, ಭಾಳ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೆ. 2-3 ದಿವಸಕ್ಕೆ ಅಥವಾ ಒಂದು ನಡುವಂತರೂ ಒಂದು 6-7 ತಿಂಗಳಂತರೂ ಸ್ಟಾಪ್ ಮಾಡಿಬಿಟ್ಟೆ ನಾನು. ಹಾಗಾಗಿ ಇಷ್ಟೊಂದು ಲೇಟ್ ಆಯಿತು ನಾ ಈ ಒಂದು ಪಿನ್ ತೊಗೊಳಕ್ಕೆ. ಫೈನಲಿ ಇವತ್ತು ನಿಮ್ಮ ಜೊತೆ ಎಲ್ಲನೂ ಶೇರ್ ಮಾಡ್ಕೊಳಕತ್ತೀನಿ. ಈಗ ನನ್ನ ಗೂಗಲ್ ಆಡ್ಸೆನ್ಸ್ ತೊಗೊಂಡೆ ಬಂತು. ಸೊ ಭಾಳ ಖುಷಿ ಆಗಕತ್ತೈತಿ ನೋಡ್ರಿ. ಯೂಟ್ಯೂಬ್ ಜರ್ನಿ ಒಳಗೆ ಒಂದು 50% ಅಷ್ಟು ನಾನು ಗೆದ್ದಂಗೆ. ಈಗ 100% ಯಾವಾಗಂತ ನಿಮ್ಗೆ ಆಲ್ರೆಡಿ ಗೊತ್ತಿರ್ತದೆ. ನಾನು ಪೇಮೆಂಟ್ ರಿಸೀವ್ ಮಾಡಿಕೊಂಡಾಗ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹಿಂಗೆ ಇತ್ತಂದ್ರೆ ನಾನು ಆದಷ್ಟು ಜಲ್ದಿನ ಯೂಟ್ಯೂಬ್ ಪೇಮೆಂಟ್ ನಾ ತೊಗೋತೀನಿ. ಫಸ್ಟ್ ಪೇಮೆಂಟ್ ಅದಕ್ಕಾಗೇ ವೇಟ್ ಮಾಡಕತ್ತೀನಿ, ಕಾಯಕತ್ತೀನಿ. ಆದಷ್ಟು ಜಲ್ದಿನೇ ಆ ಒಂದು ಆಸೆ ನೆರವೇರ್ತದೆ ಅಂತ ಅನ್ಕೋತೀನಿ. ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಭಾಳ ಭಾಳ ಮುಖ್ಯ ಐತೆ ನೋಡ್ರಿ. ಮತ್ತು 25,000 ಸಬ್ಸ್ಕ್ರೈಬರ್ಸ್ ಆಗಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿಯಾಗಿ ನಿಮ್ಮ ಪ್ರೀತಿ ಬೆಂಬಲ ಎಲ್ಲನೂ ನನ್ನ ಮೇಲೆ ಇರಲಿ. ಹಿಂಗೆ ಸಪೋರ್ಟ್ ಮಾಡಿರಿ, ಮತ್ತು ವಿಡಿಯೋನ ನೋಡಿರಿ, ಸ್ಕಿಪ್ ಮಾಡಲಾರ್ದೆ. ಮತ್ತು ಇನ್ನೊಂದೇನೆಂದರೆ ಎಲ್ಲರೂ ನೀವು ನೋಟಿಫಿಕೇಶನ್ ಬಟನ್ನ ಆನ್ ಮಾಡ್ಕೋರಿ. ನಾ ಯಾವುದೇ ವಿಡಿಯೋ ಹಾಕಿದ್ರೂ ತಕ್ಷಣ ನೋಟಿಫಿಕೇಶನ್ ಬರ್ತದೆ, ಇಲ್ಲಾಂದ್ರೆ ಭಾಳ ಲೇಟಾಗಿ ನಿಮಗೆ ತಲುಪ್ತದೆ. ಬಂದು ನಾ ಹಾಕಿದ ವಿಡಿಯೋ ಒಂದು 2-3 ದಿನ ಆದರೂ ಆಗ್ಬೋದು, ಅಷ್ಟು ಲೇಟಾಗಿ ತಲುಪ್ತದೆ. ಹಾಗಾಗಿ ನೋಟಿಫಿಕೇಶನ್ ಬಟನ್ನ ಆನ್ ಮಾಡ್ಕೋರಿ. ಸೊ ಮತ್ತು ಇನ್ನೊಂದು ಏನು ಸೆಲೆಬ್ರೇಷನ್ ಅಂದರೆ ಸರ್ಪ್ರೈಸ್ ಅಂತ ಹೇಳ್ಬೋದು, ನನಗೆ ಸರ್ಪ್ರೈಸ್ ರೀ. ಏನಂದ್ರೆ 25K ಆಗಿದ್ದಕ್ಕೆ ನನ್ನ ತಮ್ಮ ಏನದಾನಲ್ಲ ನಮ್ಮ ಅಂಟಿ ಮಗ ರೀ, ನಮ್ಮ ಮೌಸಿ ಮಗ 25K ಆಗಿದ್ದಕ್ಕೆ ಕೇಕ್ ತೊಗೊಂಬಂದ್ರೆ ಹೇಳಲಾರ್ದೆ. ಸೊ ಅದೊಂದು ಸರ್ಪ್ರೈಸ್ ನೋಡ್ರಿ, ನನಗೆ ಸರ್ಪ್ರೈಸ್. ಇವಾಗ ಸೆಲೆಬ್ರೇಷನ್ ಮಾಡೋಣ ಅಂತ ಕೇಕ್ ತೊಗೊಂಬಂದು ಇಟ್ಟ. ನಾವು ಅವರೆಲ್ಲರೂ ಹೊರಗದಾರ, ನಾನೇ ಒಳಗೆ ಬಂದು ಮಾತಾಡತ್ತೀನಿ. ಯಾಕಂದ್ರೆ ನನ್ನ ಮಗ ಅಲ್ಲಿ ಹೊರಗಡೆ ದಾಂಧಲಿ ಮಾಡ್ತಾನೆ, ಹಂಗಾಗಿ ನಾ ಮಾತಾಡಿದ್ದು ನಿಮಗೆ ಕೇಳ್ಸಂಗಿಲ್ಲ ಅಂಥೇಳಿ ಒಳಗೆ ಬಂದು ಮಾತಾಡಕತ್ತೀನಿ. ಸೊ ಇವಾಗ ಹೊರಗೆ ಹೋಗ್ತೀನಿ, ಹೋಗಿ ಸೆಲೆಬ್ರೇಷನ್ ಮಾಡೋಣಂತ ಕೇಕ್ ತೊಗೊಂಬಂದಾನ ಎಲ್ಲನೂ ಶೇರ್ ಮಾಡ್ಕೋತೀನಿ. ಸೊ ಬರಿ ಇವಾಗ ಹೊರಗೆ ಹೋಗಿ ಸೆಲೆಬ್ರೇಷನ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ನಮ್ಮ ತಮ್ಮ ತೊಗೊಂಬಂದಾನ ಕೇಕ 25K ಸೆಲೆಬ್ರೇಷನ್ ಅಂಥೇಳಿ. ಸೊ ಫೈನಲಿ ಕೇಕ್ ಕಟ್ ಮಾಡಕತ್ತೀನಿ. ನಮ್ಮ ತಮ್ಮ ಯಾರಂತ ಹೇಳಿ ತೋರಿಸ್ಬಿಡ್ತೀನಿ ನಿಮಗೆ, ಬನ್ನಿ ನೋಡ್ರಿ. ನಮ್ಮ ತಮ್ಮ ನಮ್ಮ ಔಷಿ ಮಗಾರಿ, ಅವ್ನು ಇಲ್ಲೇ ಬಿಜಾಪುರೊಳಗೆ ಇರ್ತಾನೆ. ಫಸ್ಟ್ ಅವನನ್ನು ಕಾಲ್ ಮಾಡಿದ್ದ, ಎಲ್ಲದಿಯಕ್ಕ ಸುಮ್ಮ ಹಂಗೆ ನಾರ್ಮಲ್ ಆಗಿ ಮಾತಾಡ್ದ, ನನಗೆ ಗೊತ್ತಾಗ್ಲಿಲ್ಲ ಅದು ಕೇಕ್ ತೊಗೊಂಬರತಾನಂತ. ಸರ್ಪ್ರೈಸ್ ಆಗಿ ಕೇಕೆ ತೊಗೊಂಬಂದನವ. ಸೊ ಫುಲ್ ಖುಷಿ ಆಯ್ತು ನೋಡ್ರಿ ನನಗೆ. ಥ್ಯಾಂಕ್ ಯು ನಿಕು, ಕೇಕ್ ತೊಗೊಂಬಂದಾನ. ಇವಾಗ ಕಟ್ ಮಾಡ್ತೀನಿ.
ಮತ್ತೆ ಇದೆಲ್ಲ ಪ್ರೀತಿ ನಿಮ್ಮಿಂದ ಮಾತ್ರ ಸಾಧ್ಯ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಫೈನಲಿ ಇವತ್ತು ಸೆಲೆಬ್ರೇಷನ್ ಮಾಡಾಕತ್ತೀನಿ ನೋಡ್ರಿ. ಫಸ್ಟ್ ಕೇಕ್ ಇದು, ನಾ ಫಸ್ಟ್ ಟೈಮ್ ಸೆಲೆಬ್ರೇಷನ್ ಮಾಡಾಕತ್ತೀನಿ. ಬರ್ರಿ ನೀವು. ಏನು ಪಾಪು, ಏನು ಮಾಡೋದು ಈಗ, ಏನು ಮಾಡೋದಿದೆ? ನಮ್ಮ ಪಾಪು ಫುಲ್ ಎಕ್ಸೈಟ್ಮೆಂಟ್ ಅದ ಒಳಗದ್ರಿ. ಕೇಕ್ ಕಟ್ ಮಾಡಿ ಕೇಕ್ ಕಟ್ ಮಾಡೋದು ಅಷ್ಟೊತ್ತ ಕ್ಲಾಸ್ ಹೊಡ್ಯಾಕ. ಏನಪ್ಪ ಏನಿದೆ, ಏನು ಮಾಡೋಣ? ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ. ಏನು ಮಾಡೋದು, ಬರ್ರಿ ನೀವು. ನಾಲ್ಕು ಜನ ಅದೇ ನೋಡ್ರಿ ಇವಾಗ ಮನೆಯೊಳಗೆ. ನಮ್ಮ ತಮ್ಮ ಬಂದು ನಾಲ್ಕು ಕೇಕ್ ತೊಗೊಂಡು ನಮ್ಮ ಮನೆಯವರು. ಸೊ ಎಲ್ಲರೂ ಕೂಡಿ ಸೆಲೆಬ್ರೇಷನ್ ಮಾಡತ್ತೀವಿ ಮೇನ್ ನಮ್ಮ ವಿವರ್ಸ್ ಮುಂದೆ, ಸಬ್ಸ್ಕ್ರೈಬರ್ಸ್ ಮುಂದೆ. ಇಷ್ಟೇ ಇರಲಿ. ಪಾಪು ನಮ್ಮ ಪಾಪು ಕಡೆ ಕಟ್ ಮಾಡಿಸ್ತೇನ್ರಿ. ಥ್ಯಾಂಕ್ ಯು. ಫಸ್ಟ್ ಕೇಕ್ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸಿಗೆ. ಸೊ ಕೇಕ್ ತಿನ್ರಿ ಎಲ್ಲಾರು. ಫಸ್ಟ್ ನಿಮ್ಗೆ ಕೇಕ್ ಪಾಪ. ನಮ್ಮ ಪಾಪು ತಿನ್ನಲ್ರಿ, ಅವ್ನಿಗೆ ಸ್ವೀಟ್ ಅಂದ್ರೆ ಬರಲ್ಲ. ಸ್ವಲ್ಪ ತಿನ್ನ. ಹಾಂ, ಎಸ್. ಕಂಗ್ರಾಚುಲೇಷನ್ಸ್ ಅಕ್ಕ, ಒನ್ಸ್ ಅಗೇನ್ ಥ್ಯಾಂಕ್ ಯು. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಫೈನಲಿ ಕೇಕ್ ಕಟ್ ಮಾಡೋ ಅದೃಷ್ಟ ಸಿಕ್ತು ನಮ್ಮ ತಮ್ಮ ತಮ್ಮನ ಸರ್ಪ್ರೈಸ್ ಆಗಿ. 25K ಹಿಂಗೆ ಎಲ್ಲರೂ ಸಪೋರ್ಟ್ ಮಾಡಿರಿ, ಇನ್ನ ಜಾಸ್ತಿ ಸಪೋರ್ಟ್ ಮಾಡಿರಿ, ಬೆಳೆಸ್ರಿ ಅಂತೇಳಿ ಎಲ್ಲರಿಗೂ ಕೇಳ್ಕೊತೀನಿ. ನಮ್ಮ ತಮ್ಮ ಏನು ಹೇಳ್ತಾನೆ ಕೇಳೋಂತಳ್ರಿ. ನಾನು ಏನತ್ತಾನ ಅವ್ನು ಮಾತಾಡಿಲ್ಲ. ಸೊ ನಮ್ಮ ಮನೆಯವ್ರಿಗೆ ನನ್ನ ತಮ್ಮ ಕೇಳೋಣ ಏನಂತಾರ ನನ್ನ ಚಾನಲ್ ಬಗ್ಗೆ ಅಥವಾ ನನ್ನ ಬಗ್ಗೆ ಏನಾರು ಹೇಳ. ಮೊದಲ ಅಕ್ಕ ಯೂಟ್ಯೂಬ್ ಮಾಡಿದಾಗ ಖರೆ ಹೇಳ್ಬೇಕಂದ್ರೆ ಸಬ್ಸ್ಕ್ರೈಬರ್ಸು ಯಾರು ಜಾಸ್ತಿ ಸಪೋರ್ಟ್ ಇರಲಿಲ್ಲ ಮನೆ ಕಡೆಯಿಂದ. ಅದು ಆದ್ರೆ ಬರ್ಬರ್ತಾ ಸ್ವಲ್ಪ ಎಲ್ಲರೂ ಸಪೋರ್ಟ್ ಮಾಡತ್ರು. ಆಂಟಿ, ಅಣ್ಣ, ಸುಮ್ಮ ಅಣ್ಣ, ಕೀರ್ತಿ ಆಗಲಿ, ಬೇಬಿ ಎಲ್ಲರೂ ಸಪೋರ್ಟ್ ಮಾಡತ್ತೀವಿ. ಆವ ನಂತರ ಫಸ್ಟಿಗೆ 1K ಸಬ್ಸ್ಕ್ರೈಬ್ ಆದರು. ಆಮ್ಯಾಗ 10K ಸೆಲೆಬ್ರೇಷನ್ ಮಾಡ್ಬೇಕಂತ ಮಾಡಿದ್ದೀವಿ. ಬಟ್ ಎಲ್ಲರೂ 10K ಆದಾಗ ಎಲ್ಲರೂ ಆಗಿರ್ಲಿಲ್ಲ, ಬಟ್ ಈಗ ಯಾರೂ ಇದ್ದಿದ್ದಿಲ್ಲ ಜಾಸ್ತಿ. ಈಗ 25K ಆಗ್ಯಾವ ಅಟ್ಲೀಸ್ಟ್. ನಾ ಯಾರೂ ಇರಲಿಲ್ಲ ಅಕ್ಕ, ಅದಕ್ಕೆ ಮನೆ ಮಾತಾಡತ್ತೆ ಕಾಲ್ ಮಾಡಿ ಕೇಳ್ಕೊಂಡು ಒಂದು ಸರ್ಪ್ರೈಸ್ ಕೊಡ್ಬೇಕಂತ ಕೇಕ್ ತೊಗೊಂಬಂದಿನಿ ಕಟ್ ಮಾಡಕ್ಕೆ. 25K ಇದು ನಿಮ್ಮ ಸಪೋರ್ಟ್ ಹಿಂಗೆ ಇದ್ರೆ ಜಲ್ದಿ 50K ಅಲ್ಲಂತ ಬಯಸ್ತೀನಿ ರೀ ನಾನು. ನಮ್ಮ ಅಕ್ಕ 50K ಆದ್ರೆ ನಂಗೂ ಒಂದು ಖುಷಿ ಆಗ್ತದೆ, ಹೇಳಕ್ ಬಯಸ್ತೀನಿ ರೀ. ಥ್ಯಾಂಕ್ ಯು, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ನಿಕು. ಅವನು ಹೇಳ್ದಂಗ ಆದಷ್ಟು ಜಲ್ದಿನ 50K ರೀಚ್ ಆಗ್ತೀನಿ ಅಂತ ಅನ್ಕೊಂಡಿನಿ. ನಿಮ್ಮ ಪ್ರೀತಿ ಸಪೋರ್ಟ್ ಹಿಂಗ ಇದ್ರೆ ಸೊ ಎಲ್ಲರೂ ಸಪೋರ್ಟ್ ಮಾಡ್ರಿ. 10K ನಾನು ಸೆಲೆಬ್ರೇಷನ್ ಮಾಡ್ಬೇಕಂತ ಅನ್ಕೋತಿದ್ವಿ. ಇವರು ಎಲ್ಲರೂ ಓದಿದ್ರು, ನಮ್ಮ ನಿಕ್ಕು, ಆಮೇಲೆ ನಮ್ಮ ತಮ್ಮ, ನಮ್ಮ ಮಮ್ಮಿ ಎಲ್ಲರೂ ಓದಿದ್ರು 10K ಸೆಲೆಬ್ರೇಷನ್ ಮಾಡೋಣ ಅಂತೇಳಿ. ಬಟ್ ಅವರು ಬಾಗಲಕೋಟೆಯೊಳಗೆ ಇರ್ತಿದ್ರು, ನಾ ಇಲ್ಲಿ ಇರ್ತಿದ್ದೆ, ಹಂಗಾಗಿ ಸೆಲೆಬ್ರೇಷನ್ ಮಾಡತ್ತಿದ್ದಿಲ್ಲ. ನಾವಷ್ಟೇ ಇದೀವಿ ಅಂತೇಳಿ ಫೈನಲಿ ನನ್ನ ತಮ್ಮ ಕೇಕ್ ತೊಗೊಂಬಂದ ಸೆಲೆಬ್ರೇಷನ್ ಮಾಡತ್ತೀವಿ. ನಮ್ಮ ಮನೆಯವ್ರು ಏನ್ರಿ ಮಾತಾಡ್ತಾರೆ ಅಂತ ಕೇಳೋಂತಾರ್ರಿ. ಬರ್ರಿ, ಅವ್ರು ಏನತ್ತಾನ ಯೂಟ್ಯೂಬ್ ನಿಮ್ಮ ಮುಂದೆ ಒಂದು ಸಲ ಮಾತಾಡಿಲ್ಲ, ಫಸ್ಟ್ ಟೈಮ್ ಮಾತಾಡ್ತಾರೆ, ಏನು ಮಾತಾಡ್ತಾರೆ ನೋಡೋಣ. ಹೇಳಿ. ಎಲ್ಲ ಯೂಟ್ಯೂಬ್ ಸಪೋರ್ಟ್, ನಮ್ಮ ವೈಫ್ ಅವ್ರಿಗೆ ಸಪೋರ್ಟ್ ಭಾಳ ಜಾಸ್ತಿ ಮಾಡ್ತಾ ಇದ್ರಿ, ಹೀಗಾಗಿ ಇನ್ನೂ ಸಪೋರ್ಟ್ ಮಾಡಿರಿ, ಇನ್ನೂ ಇದು ಮಾಡಿರಿ. ಮತ್ತು ಜಾಸ್ತಿ ಇನ್ನೂ ಲಾ ವಿಡಿಯೋ ಮಾಡಲಿ ಅಂತ ನಾನು ಬಯಸ್ತೀನಿ. ಆದರೂ ಇನ್ನೂ ಸಪೋರ್ಟು ಕಮ್ಮಿ ಐತಿ ಅನ್ನಿಸ್ತದೆ ನನಗೆ. ಇನ್ನೂ ಸಪೋರ್ಟ್ ಮಾಡಿರಿ, ಇನ್ನೂ ಜಾಸ್ತಿ ಸಪೋರ್ಟ್ ಮಾಡಿರಿ. ಮತ್ತು ಸ್ಫೂರ್ತಿ ಬಿಜಾಪುರ್ ಲಾಗ್ ಅನ್ನು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಹಿಂಗೆ ಎಲ್ಲರೂ ಸಪೋರ್ಟ್ ಮಾಡಿರಿ. ಪಾಪ ಫಸ್ಟ್ ಟೈಮ್ ಮಾತಾಡತ್ತಾರೆ ಅಂದರು, ಚಂದ ಮಾತಾಡಿದ್ರು. ಹೋಪ್ ನೀವೆಲ್ಲರೂ ಇನ್ನೂ ಜಾಸ್ತಿ ಸಪೋರ್ಟ್ ಮಾಡ್ತೀರಿ, ಹಿಂಗೆ ನಿಮ್ಮ ಪ್ರೀತಿ ಕೊಡ್ತೀರಿ ಅಂತೇಳಿ ಅನ್ಕೋತೀನಿ. ಎಲ್ಲರಿಗೆ ಹಾಯ್ ಮಾಡು ಪಪ್ಪ, ಅಲ್ಲಿ ಹಾಯ್ ಮಾಡು. ಎಸ್, ಹಾಯ್ ಹಾಯ್. ಹಿಂಗೆ ಸಪೋರ್ಟ್ ಮಾಡಿರಿ. ನಮ್ಮ ಪಪ್ಪನು ಭಾಳ ಸಪೋರ್ಟ್ ಮಾಡ್ತಾನೆ ನನಗೆ, ಹಾಯ್ ಮಾಡಿದ್ರೆ ಹಾಯ್ ಮಾಡ್ತಾನೆ. ಸೊ ಎಲ್ಲರೂ ನೀವು ನೋಡಿರ್ತೀರಿ.
ಫೈನಲಿ ಸೆಲೆಬ್ರೇಷನ್ ಮಾಡಿದೆ. ಮತ್ತು ಗೂಗಲ್ ಪಿನ್ ಶೇರ್ ಮಾಡ್ಕೊಳಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಫೈನಲಿ ಇವತ್ತು ನಮ್ಮ ತಮ್ಮ ಸರ್ಪ್ರೈಸ್ ಆಗಿ ಬಂದ, ಗೂಗಲ್ ಪಿನ್ದು ಶೇರ್ ಮಾಡ್ಕೊಂಡಿನಿ. ಎಲ್ಲನೂ ಖುಷಿ ಆಯ್ತು ನೋಡ್ರಿ, ಇವತ್ತಿನ ದಿನ ಎರಡೆರಡು ಸೆಲೆಬ್ರೇಷನ್ ಆಯಿತು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ನಿಮ್ಮೆಲ್ಲರ ಮುಂದೆ ಕೇಕ್ ಕಟ್ ಮಾಡಿ ಒಂದು ಸಣ್ಣ ಸೆಲೆಬ್ರೇಷನ್ ಮಾಡಿದ್ವಿ ನಮ್ಮ ಖುಷಿ ಸಲುವಾಗಿ. ನನ್ನ ತಮ್ಮ ಸರ್ಪ್ರೈಸ್ ಆಗಿ ತೊಗೊಂಬಂದ, ನನಗೂ ಫುಲ್ ಅಂದ್ರೆ ಫುಲ್ ಖುಷಿ ಆಯಿತು. ಹೋಪ್ ನಿಮಗೂ ಎಲ್ಲರಿಗೂ ಖುಷಿಯಾಗಿರ್ತಂತ ಅನ್ಕೋತೀನಿ. ಹಿಂಗೆ ಇನ್ನೂ ಜಾಸ್ತಿ ಸಪೋರ್ಟ್ ಮಾಡಿರಿ, ನಿಮ್ಮ ಸಪೋರ್ಟ್ ಭಾಳ ಅಂದ್ರೆ ಭಾಳ ಮುಖ್ಯ ಐತಿ. ಮತ್ತು ವಿಡಿಯೋನ ನೋಡಿರಿ, ನಾ ಯಾವುದೇ ವಿಡಿಯೋ ಹಾಕಿದ್ರು ನೀವು ನೋಡಿರಿ, ಸ್ಕಿಪ್ ಮಾಡಲಾರ್ದ. ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ಬೆಳೆಸ್ರಿ ಅಂತ ಕೇಳ್ಕೊತೀನಿ ಇನ್ನೊಮ್ಮೆ. ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸೋಣ ಅಂತ. ಈ ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿರ್ತದೆ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ನಿಮಗೆ ಏನು ಅನ್ನಿಸ್ತು ಈ ಒಂದು ವಿಡಿಯೋನ ನೋಡಿ ಅಂತೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿರಿ. ಸಿಗ್ತೀನಿ ರೀ ಇದೇ ರೀತಿಯಾದಂಥ ಇನ್ನೊಂದು ಹೊಸ ವಿಡಿಯೋ ಜೊತೆ. ಅಲ್ಲಿ ತನಕ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.